ಅಗ್ನಿಸಾಕ್ಷಿ. ಯಾರ್ರೀ ನೀವು, ಯಾಕ್ರಿ ಹೊಡೆದ್ರಿ? ನಿಮ್ಗೆ ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು? ಅಧಿಕಾರನ ಇನ್ನೊಂದ್ಸರಿ ಜೀವ ಕಳ್ಕೊತಾನ ಕೇಳಿ ಅವನ್ನ. ಬೆಟ್ಟದಿಂದ ಬೀಳ್ತಾನಂತೆ, ಜೀವ ಕಳ್ಕೊತಾನಂತೆ. ಮತ್ತೇನಾದ್ರೂ ಜೀವ ಕಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮತ್ತೆ ಬೆಂಡೆತ್ತೀನಿ. ಜೀವ ಕಳ್ಕೊಳ್ಳೋ ಆಸೆನೆ ಹೊರಟೋಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ. ನಾನು ಏನು ಮಾಡಲಿ ಅಂಜಲಿ? ಪೂರ್ವಿ ಇಲ್ಲದೆ ನಾನು ಬದುಕಿರೋಕ್ಕಾಗಲ್ಲ. ಅವಳಿಲ್ಲದೆ ಬದುಕೋದನ್ನ ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ರೀ, ಯಾಕ್ರಿ ನನ್ನ ಹಿಂದೆ ಬಿದ್ದಿದ್ದೀರಾ? ನಾನು ಜೀವ ಕಳ್ಕೊಳ್ದಿರೋ ನೋಡ್ಕೋತೀರಾ? ನನ್ನನ್ನು ಹೊಡಿತೀರಾ? ಬದುಕೋ ಆಸೆನೇ ಕಳ್ಕೊಂಡಿರೋ ಅವನಿಗೆ ಹೇಗ್ರಿ ಕಾಪಾಡ್ತೀರಾ? ಎಷ್ಟು ಸರಿ ಅಂತ ಕಾಪಾಡ್ತೀರಾ ನೀವು? ನಾನು ಸಾಯ್ಬೇಕು ಅಂತಾನೇ ಡಿಸೈಡ್ ಮಾಡ್ಕೊಂಡಿರೋನು. ನನ್ನ ಸಾವನ್ನ ತಡೆಯೋಕ್ಕೆ ನಿಮ್ಮ ಕೈಲಿ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ನನ್ನನ್ನು ಹೊಡೆದು ಬಡ್ದು ನನ್ನ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ನಾನು ಬದುಕಿರಲ್ಲ, ಸತ್ತೆ ಸಾಯ್ತೀನಿ. ಜಯಂತ್, ಏನಾಗಿದೆ ನಿಮಗೆ? ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಾ? ಸೊ ನೀನು ಆಗಲೇ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ನಿಂದೊಳ್ಳೆ ಕತೆ ಆಯ್ತಲ್ಲ ತಾನು, ನಮ್ದೇ ನಮಗಾಗಿರುತ್ತೆ ಅಂತದ್ರಲ್ಲಿ ನೀನು ಏನೇನೋ ತಲೆಯಲ್ಲಿ ಹುಳ ಬಿಡ್ಕೊಂಡು ಓಡಾಡ್ತಿರ್ತೀಯ. ಸ್ವಲ್ಪ ದಿನ ಸುಮ್ಮನೆ ಇರೋಕ್ಕಾಗಲ್ವಾ? ನಾವು ಎಷ್ಟು ದಿನ ಸುಮ್ಮನಿದ್ರು ಅಷ್ಟೇ, ನಮ್ಮ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲ್ಲ. ಆ ಚಂದ್ರಿಕಾ ನನ್ಗೆ ಏನು ಮಾಡ್ತಾಳೋ ಏನೋ, ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಏನಾಯ್ತು, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅಂಜಲಿ ಮನೆಯಿಂದ ಹೊರಗಡೆ ಹೋಗಿ ಇನ್ನೂ ಬಂದಿಲ್ಲ. ಆಕೆ ಫೋನ್ ಮಾಡಿದ್ರೆ ತುಂಬ ಕೋಪದಲ್ಲಿ ಮಾತಾಡ್ತು, ಈಗ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋಗ್ಲಿಲ್ವಾ? ಅವ್ಳ ಫ್ರೆಂಡ್ ಜೊತೆ ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೋದ್ಲು.